ನಮಸ್ತೆ ಗೆಳೆಯರೇ, ಪಾರ್ಸಲ್ ಬಂದಿದೆ. ಈ ಪಾರ್ಸಲ್ ಹಿಂದೆ ಒಂದು ರೋಚಕವಾದ ಕಥೆ ಇದೆ. ಜ್ಯೋತಿಷಿಯಾದ ಅಹೋರಾತ್ರನ ಜೀವನದಲ್ಲಿ ಅಚ್ಚರಿ ಮೂಡಿಸಿದಂತ ಕಥೆ ಇದೆ. ಅದನ್ನ ಹೇಳಲಿಕ್ಕೆ ಇವತ್ತು ಈ ವಿಡಿಯೋ ಮಾಡ್ಲಾಗ್ತಾ ಇದೆ. ಈ ಪಾರ್ಸಲ್ ವರ್ಷಕ್ಕೊಂದ್ಸಲ ಬರುತ್ತೆ, ಇದನ್ನ ಓಪನ್ ಮಾಡಿ ಮದುವೆ ಆಗ್ತಾ ಇರುತ್ತೆ. ಇದೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ. ಸುಮಾರು 20 ವರ್ಷಗಳ ಹಿಂದೆ ಅಹೋರಾತ್ರನಿಗೆ ದೂರ ದೂರದಿಂದ ಜನ ಬರ್ತಾ ಇದ್ರು. ಗುಜರಾತ್, ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶ ಎಲ್ಲ ಕಡೆಯಿಂದ ಮುಂಬೈಲಿ ಬಂದು ಭೇಟಿ ಆಗ್ತಾ ಇದ್ರು. ಮುಂಬೈ ಒಂದು ಕಾಸ್ಮೋಪಾಲಿಟಿನ್ ಸಿಟಿ ಅಂತ ಗೊತ್ತು ನಿಮಗೆ. ದೇಶದ ವಿವಿಧ ಭಾಗಗಳಿಂದ ಬಂದ ಜನ, ಇದರಲ್ಲಿ ರಾಜಸ್ಥಾನ, ಅಸ್ಸಾಂ ಎಲ್ಲ ಕಡೆಯಿಂದ ಜನ ಇಲ್ಲಿ ಬಂದು ನೆಲೆಸಿದ್ದಾರೆ. ಅನೇಕ ವ್ಯಾಪಾರಿಗಳನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಒಬ್ಬ ದೊಡ್ಡ ವ್ಯಾಪಾರಸ್ಥ ಆಗ್ತಾನೆ, ತನ್ನ ವ್ಯಾಪಾರವನ್ನು ಆರಂಭಿಸಿದಂತ ಮನುಷ್ಯ ಬಂದಿದ್ದ. ಅಲ್ಲೊಂದು ದಿನ ತುಂಬಾ ಜನ ಕಾಯ್ತಾ ಇದ್ರು. ಕಾಯ್ತಾ ಇರ್ಬೇಕಾದ್ರೆ ಈತ ಬೆಳಗ್ಗೆಯಿಂದ ಸಂಜೆವರೆಗೂ ಕಾದಿದ್ದಾನೆ. ಬಂದು ಏನಪ್ಪ ಹಿಮಾಚಾರ ಅಂತ ಹೇಳಿದಾಗ, ನೋಡಿ ಸರ್, ನಾ ಒಂದು ಪಿಲ್ಲೋ ಕಂಪನಿ ಚಾಲು ಮಾಡಿದ್ದೀನಿ. ತುಂಬಾ ಇಂಟ್ರೆಸ್ಟಿಂಗ್ ಪ್ರಾಡಕ್ಟ್, ಇದುವರೆಗೂ ಭಾರತದಲ್ಲಿ ಈ ಪ್ರಾಡಕ್ಟ್ ಯಾರು ಮಾಡಿಲ್ಲ, ಪಿಲ್ಲೋ ಕಂಪನಿ ಚಾಲು ಮಾಡಿದ್ದೀನಿ ಅಂತ ಕೇಳಿದ. ಆದ್ರೆ ಯಾವುದೇ ಜ್ಯೋತಿಷ್ಯದ ವಿಸ್ಮಯ ಅಂತಲ್ಲ, ಇದು ಜನರಲ್ ನಾಲೆಡ್ಜ್ ಆಗಿ ಅಹೋರಾತ್ರ ಆತನನ್ನ ಮರುಪ್ರಶ್ನೆ ಮಾಡ್ದ. ಅಪ್ಪಿ, ನಿಮ್ ಬಿಲ್ಲೋ ಬಟನ್ ಫೈರು ಇಂದ ಸಾಫ್ಟ್ ಫೈರ್ ಪ್ರೊವೋಕಿಂಗ್ ಮೆಟೀರಿಯಲ್ ಇರುತ್ತಲ್ಲ, ಆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಸಾಫ್ಟ್, ಏನ್ ಪ್ರಾಡಕ್ಟ್ ಇದೆ. ಈ ಇದರಲ್ಲೆಲ್ಲ ಫೈರ್ ಪ್ರೊವೋಕಿಂಗ್ ಮೆಟೀರಿಯಲ್ ಇರುತ್ತಲ್ಲ, ಇದಕ್ಕೆ ಏನ್ ಪ್ರಿಕಾಷನ್ ತಗೊಂಡಿದ್ಯಾ, ಇದಕ್ಕೆ ಇನ್ಶೂರೆನ್ಸ್ ಮಾಡಿದ್ಯಾ ಅಂತ ಕೇಳ ಅಹೋರಾತ್ರ. ಇದೊಂದು ಯಾವುದೇ ಒಂದು ಜ್ಯೋತಿಷ್ಯ ಸಿದ್ಧಾಂತದಿಂದ ಕೇಳಿಲ್ಲ, ಒಬ್ಬ ಕಾಮನ್ ಮ್ಯಾನ್ ಆಗಿ ಜನರಲ್ ನಾಲೆಡ್ಜ್ ಇಂದ ಕೇಳಿದ್ದ. ಆತ ಮರು ಮಾತನಾಡದೆ ಎಂದು ಹೊರಟದ, ಏನಕ್ಕೆ ಹೊರಟದ ಅಂತ ಗೊತ್ತಾಗಲಿಲ್ಲ. ಅದಾದ ಒಂದು ವಾರ ಬಿಟ್ಟು ಒಂದು ಸಿಹಿ ಬಾಕ್ಸ್ ತಗೊಂಡ್ಬಂದು, ಸ್ವೀಟ್ ಬಾಕ್ಸ್ ತಗೊಂಡ್ಬಂದು ಗ್ರೀಟ್ ಮಾಡ್ದ. ಏನೋ ಏನಪ್ಪ ಅಂತ ಕೇಳಿದೆ. ಸರಿ, ಪ್ರಾಡಕ್ಟ್ ಎಷ್ಟು ಚೆನ್ನಾಗಿ ಕೇಳಿದಾಗ, ಏನಿಲ್ಲ ಸರ್, ನೀವು ಇನ್ಶೂರೆನ್ಸ್ ಮಾಡ್ತಿದ್ದೀರಾ ಅಂದ್ರೆ ನಾನು ಗಾಬರಿ ಆಗುತ್ತೆ. ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ತಾ ಇಂಡಸ್ಟ್ರಿನ ನಾವು ಚಾಲು ಮಾಡಿದ್ವಿ, ಕೋಟ್ಯಾಂತರ ರೂಪಾಯಿ ಮೆಟೀರಿಯಲ್ ಇತ್ತು, ಕೇಳಿದ ತಕ್ಷಣ ನಾನು ಗಾಬರಿ ಆಗಿದ್ದೆ. ಏನಂದ್ರೆ ನಾ ಇನ್ಶೂರೆನ್ಸ್ ಮಾಡಿಸಿರ್ಲಿಲ್ಲ, ನಾ ಹೋಗಿ ಇಮ್ಮಿಡಿಯೇಟ್ಲಿ ಮನೆಗೆ ಇನ್ಶೂರೆನ್ಸ್ ಅವ್ರನ್ನ ಕರೆದು ಇನ್ಶೂರೆನ್ಸ್ ಮಾಡಿಸಿದೆ. ಇನ್ಶೂರೆನ್ಸ್ ನೋಡಿ, ಮೆಮೋರಿಯಲ್ ಅಂತ ಕಂಪನಿ, ರೀಡಿಫೈನಿಂಗ್ ಕಂಫರ್ಟ್, ಇನ್ಶೂರೆನ್ಸ್ ಇಮ್ಮಿಡಿಯೇಟ್ಲಿ ಮಾಡಿಸ್ದೆ. ಸರ್, ಎರಡು ದಿನ ಆಯ್ತು ಸರ್, ನಿನ್ನೆ ಫ್ಯಾಕ್ಟ್ರಿಗೆ ರಾತ್ರಿ ಬೆಂಕಿ ಬಿದ್ದು ಯಾರು ಪ್ರಾಣಕ್ಕೂ ಹಾನಿಯಾಗಿಲ್ಲ, ನೂರ ಕೋಟ್ಯಾಂತರ ರೂಪಾಯಿ ಮೆಟೀರಿಯಲ್ ಸುಟ್ಟು ಹೋಗಿದೆ. ನೀವು ಅವತ್ತೇನಾದ್ರೂ ಇನ್ಶೂರೆನ್ಸ್ ನಾಪಿಸದೆ ಹೋಗಿದ್ರೆ ನಾನು ಊರಿಗೆ ಬರಬೇಕಾಗಿತ್ತು, ಅಥವಾ ಬದುಕುವುದೇ ಕಷ್ಟವಾಗಿತ್ತು, ನನ್ನ ಜೀವನನೇ ವೇಸ್ಟ್ ಆಗ್ಬೋದು, ನಾನು ತುಂಬಾ ನಾಶದ ಸ್ಥಿತಿ ಹೋಗುತ್ತೆ ಅಂತ ಹೇಳಿದ. ತುಂಬಾ ಖುಷಿ ಆಯ್ತಂತೆ ಅಂತ ಹೇಳಿದ್ರು. ಅದಾದ್ಮೇಲೆ ಆತ ಒಂದು ಎರಡ್ ಮೂರು ಸಲ ಬರ್ತಿರ್ಬೋದು ಅಷ್ಟೇ, ಆದ್ರೆ ಆ ಕೃತಜ್ಞತೆ ಇದೆಯಲ್ಲ, ಅವ್ನು ಹೇಳಿದೆ ಇಲ್ಲೋ ಅದು ಯಾವ ಜ್ಯೋತಿಷ್ಯದಿಂದ ಹೇಳಿಲ್ಲ, ಒಂದು ಕ್ಯಾಶುಯಲ್ ಜನರಲ್ ನಾಲೆಡ್ಜ್ ಇಂದ ಹೇಳಿದ್ರು. ಇನ್ಶೂರೆನ್ಸ್ ಮಾಡಿಸಿದ್ಯಾ ಅಂತ ಕೇಳಿದ್ರು. ಇಲ್ಲ ಸರ್, ನೀವು ಹೇಳಿದ್ದು ನಮ್ಗೆ ತುಂಬಾ ಜೀವನನೇ ಸರಿಯಾಯ್ತು, ಪೂರಾ ಅಮೌಂಟ್ ಇನ್ಶೂರೆನ್ಸ್ ಸಿಕ್ತು ನಮ್ಗೆ, ನನ್ನ ಜೀವನ ಚೇಂಜ್ ಆಗೋಯ್ತು ಅಂತ ಹೇಳಿದೆ. ಆದ್ರೆ ಅಹೋರಾತ್ರ ನಿಮ್ಗೆ ಏನ್ ಹೇಳಲು ಹೊರಟಿದ್ದಾನೆ ಅಂದ್ರೆ, ಎಷ್ಟೋ ಸಲ ಅಕ್ಕತಾಳಿಯವೋ ಅನುಸಂಧಾನವೋ ನಮ್ಮ ಇಂಟೆನ್ಷನ್ ಚೆನ್ನಾಗಿದ್ರೆ ಅದು ಯಾವತ್ತೂ ನಮ್ಮನ್ನ ಬೆಳಗುತ್ತೆ ಅನ್ನೋದಕ್ಕೆ ಅವತ್ತಿನಿಂದ ಪ್ರತಿ ವರ್ಷ ತಪ್ಪದೆ ಮನೆಗೆ ಆತ ಆತನ ಕ್ವಾಲಿಟಿ ಪಿಲ್ಲರ್ಸ್ ತರಿಸ್ತಾನೆ. ಇದು ಎಷ್ಟು ಪತ್ಲ ಇದೆ, ಎಷ್ಟು ಸಣ್ಣಗಿದೆ ನೋಡಿ, ಏನಿಲ್ಲ ಮೆಟೀರಿಯಲ್ ಇದೆಯಲ್ಲ, ಇದನ್ನ ತೋರಿಸ್ತೇನೆ. ಇದನ್ನ ಏರ್ ಪ್ಯಾಕ್ ಮಾಡಿದ್ದಾರೆ,
ನೋಡಿ ಏರ್ ಒಳಗೆ ಬಂದ ತಕ್ಷಣ ಫಿಲ್ಲು ದಪ್ಪ ಆಗ್ಬಿಡುತ್ತೆ ಏರ್ ಟೈಟ್ ಪ್ಯಾಕಿಂಗ್ ಇರುತ್ತೆ ಚೆನ್ನಾಗಿ ದಪ್ಪ ಬಂದಿದೆ ಏರ್ ಟೈಟ್ ಆದ ತಕ್ಷಣ ಹಿಂಗೆ ತುಂಬಾ ಸಾಫ್ಟ್ ತುಂಬಾ ಕಡಿಮೆ ಇರುತ್ತೆ ಇಷ್ಟು ಫಿಲ್ಲು ಆ ಹುಡುಗ ಕಳಿಸ್ತಾನೆ ನೋಡಿ ಪಾಪ ಡೆಲಿವರಿ ಚಲನ್ ನೋಡಿ ಇದರಲ್ಲಿ ನೋಡಿ ಎಂಟು ನಟೇಶ ಕೊಲೆಪಲ್ಲಿ ಎಂಟು ಪಿಲ್ಲು ಯಾವುದೇ ಒಂದು ಹಣ ಏನಿಲ್ಲ ಯಾಕೋ ಹಿಂಗ್ ಮಾಡ್ತೀವಿ ಅಂದ್ರೆ ಸರ್ ನೀವೇನಾದ್ರೂ ಹೇಳ್ಬೋದು ಅದು ಜ್ಯೋತಿಷದಿಂದ ಹೇಳಿದಿರೋ ಸುಮ್ಮನೆ ಕ್ಯಾಶುಯಲ್ ಆಗಿ ಹೇಳಿದಿರೋ ಏನ್ ಬೇಕಾದ್ರೆ ಹೇಳ್ಬೋದು ನಾ ಹೇಳೋದಿಷ್ಟೇ ನಮಗೆ ತುಂಬಾ ಸಂತೋಷ ಆಗಿದೆ ನನ್ನ ಜೀವನ ಪುನರಾರಂಭ ಆಗಿದೆ ಅಂತ ಹೇಳಿ ಆ ಮನುಷ್ಯ ಇವತ್ತಿಗೂ ಆ ಪ್ರೀತಿ ತೋರಿಸ್ತಾನೆ ನೋಡಿ ಹೇಳಿದ್ರೆ ಹೇಗೆ ಇದು ಅದ್ಭುತ ಅಲ್ವಾ ನಮ್ಮ ಒಳ್ಳೆಯ ಮನಸ್ತತ್ವ ಇಟ್ಕೊಂಡ್ರೆ ಸಾಕು ಜಗತ್ತು ನಮ್ಮನ್ನ ಕಾಪಾಡುತ್ತೆ ಅನ್ನೋದಕ್ಕೆ ಈ ರೀತಿ ಅನೇಕ ಜನ ಮುಂಬೈಯಲ್ಲಿ ಅನೇಕ ಜನ ಪ್ರೀತಿಯ ಪರಮಾವಧಿಯನ್ನ ತೋರಿಸೋರಿದ್ದಾರೆ ಮುಂಬೈ ಯಾಕೆ ಹಿಂಗೆ ಅಂದ್ರೆ ಮುನ್ನೂರು ವರ್ಷದ ಹಿಂದಿನ ಸಿಟಿ ಇದೆ ಇವಾಗ ಡೆಲ್ಲಿಲ್ ಆದ್ರೆ ನೋಡಿ ನೀವು ರೈಲ್ವೆ ಸ್ಟೇಷನ್ ಅಲ್ಲಿ ಇಳಿದಾಗ್ಲಿಂದ ಮಗು ಒಂದೇ ಹೋದ್ರೆ ಅಥವಾ ಒಬ್ಬರೇ ಸಿಗಾಕೊಂಡ್ರೆ ಗಂಡಾಗ್ಲಿ ಹೆಣ್ಣೆ ಆಗ್ತೀವಿ ತುಂಬಾ ಅನ್ಸೇಫ್ ಫೀಲ್ ಆಗುತ್ತೆ ಅವರು ಟ್ಯಾಕ್ಸಿ ಯಾವ್ದು ಹತ್ತೀವೋ ಅಲ್ಲಿಂದಾನೆ ಶುರುವಾಗುತ್ತೆ ಅಂಗಡಿಗಳಲ್ಲಿ ಮೋಸ ಇವೆಲ್ಲ ಶುರುವಾಗುತ್ತೆ ಅದು ಊರಿನ ಸಂಸ್ಕಾರಗಳು ಅನೇಕ ದಬ್ಬಾಳಿಕೆಗಳು ಅನೇಕ ದರೋಡೆಗಳು ಅನೇಕ ಲೂಟಿಗಳಾಗಿರುವಂತ ನಗರ ಡೆಲ್ಲಿ ಇವತ್ತಿಗೂ ಅನ್ಸೇಫ್ ಫೀಲ್ ಆಗುತ್ತೆ ಅದೇ ಮುಂಬೈಯಲ್ಲಿ ನೀವು ನಿಮ್ಮ ಮನೆಯ ಹೆಣ್ಣು ಮಗುವಾಗಿ ಬೆಟ್ಟಕೊಂಡು ಹೋಗಿ ಸೇಫ್ ಆಗಿ ರೈಲ್ವೆ ಸ್ಟೇಷನ್ ಇಳಿದಿರೋದನ್ನ ಯಾವುದೇ ಟ್ಯಾಕ್ಸಿ ಅವರು ಇಲ್ಲಿ ಮೋಸ ಮಾಡಲ್ಲ ಅಲ್ಲಿಂದ ಹಿಡಿದು ಅಂಗಡಿಯವರು ಮೋಸ ಮಾಡಲ್ಲ ಭಯಭಕ್ತಿ ಮತ್ತೆ ಗೌರವ ಇದೆ ಈ ಒಂದು ಚಿಕ್ಕ ಉಪಕಾರ ಮಾಡಿದ್ರೆ ಲೈಫ್ ಲಾಂಗ್ ಪ್ರೀತಿ ತೋರಿಸುವಂತ ಸಂಸ್ಕಾರ ಇಲ್ಲಿ ಸಿಗುತ್ತೆ ಯಾಕೆ ಹೇಳಿ ಶಿವಾಜಿ ಮಹಾರಾಜರು ಸ್ವರಾಜ್ಯವನ್ನ ಮಾಡಿದಾಗ ಕಲಿಸಿಕೊಟ್ಟ ಸಂಸ್ಕಾರ ಇನ್ನು ಇಲ್ಲಿ ಜನಗಳಲ್ಲಿ ಮುಗೇ ಇಲ್ಲ ಯಾರಾದ್ರೂ ಬಸ್ಬರು ಬಂದು ಮನೇಲಿ ಒಂದು ಚಾಯೋ ಅಥವಾ ಒಂದು ಕಾಫಿನೋ ನಿಮ್ಗೆ ಕೊಟ್ರೆ ಅವರು ಸುಮ್ಮನೆ ಹೋಗೋದಿಲ್ಲ ಏನೋ ಒಂದು ಉಪಕಾರ ಮಾಡಿ ಹೋಗ್ತಾರೆ ಇಲ್ಲಾಂದ್ರೆ ಮನೆಗೆ ಹೋಗಿ ನಿಮ್ಗೆ ಏನಾದ್ರೂ ಪ್ರತಿ ಉಪಕಾರ ಮಾಡೋಕೆ ಬಿಡುತ್ತೆ ಇದು ನಮ್ಮ ಕರ್ನಾಟಕದಲ್ಲಿ ಹಳ್ಳಿಗಳಲ್ಲಿ ನಾವು ಹುಟ್ಟಿ ಬೆಳೆದ ಹಳ್ಳಿಗಳಲ್ಲಿ ಇದನ್ನ ನೋಡಿದ್ದೀವಿ ಯಾರಾದ್ರೂ ಪಕ್ಕದ ಮನೆಗೆ ಹೋಗಿ ಮಜ್ಜಿಗೆ ಇಸ್ಕೊಂಬಂದು ಆ ಲೋಟನ ವಾಪಸ್ ಕೊಡೋದಿಲ್ಲ ಅವರು ಹಂಗೆ ಅದರೊಳಗೆ ಏನಾದ್ರೂ ಒಂದು ವಸ್ತು ಹಾಕಿ ಕೊಡ್ತಾರೆ ಅಕ್ಕಿ ಅಥವಾ ಏನಾದ್ರೂ ಹಾಕಿ ಈ ಸಂಸ್ಕಾರ ಇರಬೇಕು ಈ ಇದನ್ನ ಉಳಿದ ಎಷ್ಟು ಬೇಡವೋ ಇದು 20 ವರ್ಷ ಆಗೋಯ್ತು ಯಾಕೋ ಇನ್ನು ಅಂತ ಹೇಳಿದ್ರು ಕೇಳೋದಿಲ್ಲ ನಮ್ಮ ಮನುಷ್ಯ ನೋಡಿ ಇದು ಮೆಮೋಯಿನ್ ಅಂತ ಇವತ್ತು ಫೋನ್ ಮಾಡಿದ್ದೆ ಏನಪ್ಪ ಇದು ಅಂತ ಕೇಳಿದ್ರೆ ಇಲ್ಲ ಸರ್ ಕರ್ನಾಟಕದಲ್ಲಿ ತುಂಬಾ ಹೋಗ್ತಾ ಇದೆ ಸರ್ ಇದು ಅಂತ ಕೇಳಿದ ತುಂಬಾ ಸಂತೋಷ ಆಯ್ತು ಅಂತ ಹೇಳಿದ್ರೆ ಧನ್ಯವಾದ ಆತ್ರ